ಕಲಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಗಣತಿಗೆ ಹೊಸ ಪ್ರಯೋಗವನ್ನು ನಡೆಸಲು ಬಿಬಿಎಂಪಿ ಆಡಳಿತ ವರ್ಗ ಮುಂದಾಗಿದೆ. ಮಹಾನಗರ ಪಾಲಿಕೆಗಳಲ್ಲಿ ಇದೇ ಮೊದಲ ಬಾರಿಗೆ ನಾಯಿಗಳ ಗಣತಿಯನ್ನು ಡ್ರೋನ್ ಮೂಲಕ ಸರ್ವೆ ನಡೆಸಲು ಆರಂಭಿಸಿದೆ. ಡ್ರೋನ್ ಮೂಲಕ ಸಿಲಿಕಾನ್ ಸಿಟಿಯಲ್ಲಿ ನಾಯಿ ಗಣತಿ. ಐಐಎಸ್ಸಿ ಸ್ಮಾರ್ಟ್ ಆಪ್ನಿಂದ ನಾಯಿಗಳ ಸಮೀಕ್ಷೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಸಮೀಕ್ಷೆಯನ್ನು ಇದೇ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಶುರು ಮಾಡಲಾಗಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕೈ ಜೋಡಿಸಿದ್ದು ಡ್ರೋನ್ ತಂತ್ರಜ್ಞಾನ ಬಳಸಿಕೊಂಡು ಬೆಂಗಳೂರು ನಗರದ ಕೆರೆಗಳ ಸುತ್ತಮುತ್ತಲಿನ ಪ್ರದೇಶದಲ್ಲಿ ತಿರುಗುವ ಬೀದಿ ನಾಯಿಗಳ ಎಣಿಕೆಗೆ ಪ್ರಾಯೋಗಿಕ ಯೋಜನೆ ಆರಂಭವಾಗಿದೆ. ಮೊದಲ ಹಂತದಲ್ಲಿ ಹುಳಿಮಾವು, ಸಾರಕ್ಕಿ, ಸೀಕೆಹಳ್ಳಿ ಮತ್ತು ಎಲೆ ಮಲ್ಲಪ್ಪ ಶೆಟ್ಟಿ ಕೆರೆಗಳ ಪರಿಕಲ್ಪನೆಯ ಪುರಾವೆಯಾಗಿ ಆಯ್ಕೆ ಮಾಡಲಾಗಿದೆ. ಡ್ರೋನ್ ಮೂಲಕ ನಾಯಿಗಳ ಚಿತ್ರಗಳನ್ನು ಸೆರೆಹಿಡಿಯಲು ಮತ್ತು ಕೃತಕ ಬುದ್ಧಿಮತ್ತೆಯನ್ನು ಬಳಸಿಕೊಂಡು ಬೀದಿ ನಾಯಿಗಳನ್ನು ಗುರುತಿಸಲು ಸಾಧ್ಯವಾಗಲಿದೆ. ನಾಯಿಗಳ ಹಾವಳಿಯನ್ನು ತಪ್ಪಿಸಲು ಬಿಬಿಎಂಪಿ ಡ್ರೋನ್ ಮುಖಾಂತರ ಒಂದು ಸಭೆ ಮಾಡಲು ಹೊರಟಿದೆ. ಇದು ಒಳ್ಳೆ ರೀತಿಗಳಲ್ಲಿ ಆದರೆ ಒಳ್ಳೆಯದೇ, ಅದು ಕೆಟ್ಟ ರೀತಿಯಲ್ಲಿ ಕಂಡು ಬಂದಾಗ ನಾವು ಒಳ್ಳೆಯದಕ್ಕೆ ಯಾವತ್ತಿದ್ರು ನಮ್ಮ ಬೆಂಬಲ ಇದ್ದೇ ಇರುತ್ತೆ. ಬಟ್ ಆದರೆ ಇದರಲ್ಲಿ ಏನಾದರೂ ನಾಳೆ ದಿವಸ ತಪ್ಪು ಕಂಡು ಬಂದರೆ ಯಾರನ್ನೂ ದೂಷಿಸಬೇಡಿ. ಯಾಕಂದರೆ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ನಮ್ಮ ಯಾವಾಗಲೂ ನಮ್ಮ ಹಸ್ತ ಸಹಾಯ ಹಸ್ತ ಒಂದು ಜೊತೆ ಇರುತ್ತೆ. ಅದರಲ್ಲಿ ಏನಾದರೂ ಕೆಟ್ಟದಂತ ಬಂದಾಗ ನಾವು ಅದರ ಬಗ್ಗೆ ಪ್ರತಿಭಟನೆ ಮಾಡೋದಕ್ಕೆ ನಾವು ಸಿದ್ಧ. ಇನ್ನುಳಿದ ವಾರ್ಡ್ಗಳಲ್ಲಿ ಬಿಬಿಎಂಪಿ ಅಧಿಕಾರಿಗಳು ತಾವೇ ಗಣತಿಗೆ ಮುಂದಾಗಲಿದ್ದಾರೆ. ಈಗಾಗಲೇ ಸಿಬ್ಬಂದಿಗೆ ತರಬೇತಿ ನೀಡಲಾಗಿದೆ. ಪ್ರತಿ ವಾರ್ಡ್ನಲ್ಲಿ ಮೂವರು ಸಿಬ್ಬಂದಿ ಸರ್ವೆ ಮಾಡಲಿದ್ದಾರೆ. ಪ್ರತಿ 100 ನಾಯಿಗಳಿಗೆ ಮೈಕ್ರೋಚಿಪ್ ಅಳವಡಿಕೆ ಕೆಲಸವನ್ನು ಪಾಲಿಕೆ ಸಿಬ್ಬಂದಿ ಮಾಡಲಿದ್ದಾರೆ. ಬೀದಿ ನಾಯಿಗಳ ಹಾವಳಿ ಬೆಂಗಳೂರು ನಗರದಲ್ಲಿ 500,000 ಬೀದಿ ನಾಯಿಗಳಿದ್ದಾವೆ. ಆ 500,000 ನಾಯಿಗಳಿಗೂ ಸಹ ನಾವೊಂದು ಜಸ್ಟಿಸ್ ಕೊಡಬೇಕು, ನ್ಯಾಯಯುತ ನ್ಯಾಯ ಒದಗಿಸಬೇಕು. ಅವುಗಳಿಂದ ಒಂದು ಒಳ್ಳೆ ರೀತಿಯಲ್ಲಿ ಬಿಬಿಎಂಪಿ ಅವರು ಅದನ್ನ ತೆಗೆದುಕೊಂಡು ಹೋಗಿ ಅವುಗಳ ಬರ್ತ್ ಕಂಟ್ರೋಲ್ ಮಾಡಿ ಅವುಗಳನ್ನು ನಿಭಾಯಿಸಿ ಇದು ಮಾಡೋ ರೀತಿಯಲ್ಲಿ ಆದರೆ ಒಳ್ಳೆಯದು. ಬೆಂಗಳೂರು ನಗರ ನಾವು ಕೇರಳ ರೀತಿಯಲ್ಲಿ ಆಗಬಾರ್ದು ಅಂತ ನಾವು ಆಶಿಸ್ತೇವೆ. ಬೀದಿ ನಾಯಿಗಳ ಗಣತಿಗೆ ಡ್ರೋನ್ ಬಳಸಲಾಗ್ತಿದೆ. ಆದರೆ ಡ್ರೋನ್ ಬಳಸಿ ಡಾಟಾ ಸಂಗ್ರಹ ಮಾಡಿದ್ಮೇಲೆ ನಾಯಿಗಳ ನಿಯಂತ್ರಣಕ್ಕೆ ಕ್ರಮ ತೆಗೆದುಕೊಂಡರೆ ಬೆಂಗಳೂರಿಗರು ನಿಟ್ಟುಸಿರು ಬಿಡ್ತಾರೆ. ಇಲ್ಲದಿದ್ರೆ 10 ಅಲ್ಲಿ 11 ಎನ್ನುವಂತೆ ಸರ್ಕಾರದ ಹಣ ಪೋಲಾಗುತ್ತೆ ಅಷ್ಟೇ. ಶರಣು ಹಂಪಿ, ನ್ಯೂಸ್ 18.